ನಮಸ್ಕಾರ ವೀಕ್ಷಕರು ಎಲ್ರಿಗೂ ಚಿತ್ರಲೋಕ ಡಾಟ್ ಕಾಮ್ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ರು ಆ ಎಲ್ಲ ವೀಕ್ಷಕರಿಗೂ ಈ ಕುಣಿಗಲ್ ನಾಗಭೂಷಣ್ ಮಗ ಭರತ್ ಭೂಷಣ್ ಮಾಡುವ ನಮಸ್ಕಾರಗಳು ನಮ್ಮ ತಂದೆ ಹುಷಾರಿಲ್ಲದೆ ಇದ್ದಾಗ ತುಂಬ ಡಿಪ್ರೆಸ್ ಆಗಿದ್ರು ಹಾಗೂ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಡಾಕ್ಟ್ರು ಕಾಲು ತೆಗಿಬೇಕು ಅಂದ್ಬಿಟ್ರು ಆಗ ಅವ್ರಿಗೆ ತುಂಬಾ ಬೇಜಾರಾಯಿತು ಏನಪ್ಪ ಇದು ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ ಆವಾಗ ನಮ್ಮ ತಂದೆಯವರು ಆ್ಯಕ್ಟ್ ಮಾಡ್ತಾಯಿದ್ರು ಡೈಲಾಗ್ಸ್ ಇದ್ದರು ಸೊ ಈ ಥರ ಕಾಲು ತೆಗೆದರೆ ಹೇಗೆ ನನ್ನ ಮುಂದಿನ ಜೀವನ ಅಂತ ತುಂಬ ಇದಾಗಿದ್ದರು ನಮ್ಮ ತಂದೆಯವ್ರಿಗೆ ಕಾಲು ತೆಗೆದ ಮೇಲೆ ತುಂಬಾ ಬೇಜಾರಾಗ್ಬಿಟ್ಟಿದ್ರು ಓ ಇನ್ನೇನಪ್ಪ ಇನ್ನು ನನ್ನ ಕತೆ ಮುಗೀತು ಅಷ್ಟೇ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋ ಡಿಪ್ರೆಷನಲ್ಲೇ ಸರಿ ಡಿಸ್ಚಾರ್ಜ್ ಆಯಿತು ಬಂದರು ಮನೆಗೆ ಮನೆಗೆ ಬಂದ ಮೇಲೆ ಅವ್ರಿಗೆ ಒಂಥರ ಬೇಜಾರು ಏನಪ್ಪ ಅಂದರೆ ಏನಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರಲಿಲ್ಲ ಅದಾಗಲ್ವಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋವ್ರು ಯಾವಾಗಲೂ ಅದೂ ಆಗಲ್ವಲ್ಲ ಇವಾಗ ಏನು ಒಂದು ಸಣ್ಣ ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ಆಗಲ್ಲ ಸೊ ನಾನೇನು ಮಾಡ್ತಾಯಿದ್ದೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಅವರಿಗೆ ಏನೇನು ಕೊಡಬೇಕು ಅವ್ರು ಏನೇನು ಇದು ಮಾಡ್ತಾರೆ ಬಾತ್ರೂಮ್ಗೆ ಹೋಗೋದ್ರಿಂದ ಹಿಡಿದು ಪ್ರತಿಯೊಂದು ಸಾನಾಗಿ ನಾ ಎಲ್ಲ ಆಗಿ ಅವ್ರನ್ನ ಕರ್ಕೊಂಬಂದು ಕೂರಿಸಿ ಆಮೇಲೆ ನಾನು ಹೊರಗಡೆ ಹೋಗ್ತಾಯಿದ್ದೆ ಸೊ ಅಲ್ಲಿವರೆಗೂ ನಾನೇ ನೋಡ್ಕೋತಾ ಇದ್ದೆ ಆವಾಗ ಅವ್ರಿಗಂತೋ ಅಯ್ಯೋ ನಾನು ನನ್ನ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕೈತಲ್ಲ ಅಂತ ಆವಾಗ ನಾವೇ ಹೇಳ್ತಾಯಿದ್ವಿ ಏನು ಬೇಜಾರು ನಾವು ಇರೋದೇ ನಿಮ್ಮ ಸೇವೆ ಮಾಡೋದಕ್ಕೆ ಅಂತ ಆದಷ್ಟು ನಾವು ಅವರಿಗೆ ಖುಷಿಯಾಗೇ ಇರಬೇಕು ಅನ್ನೋ ಥರದಲ್ಲೇ ತುಂಬ ಹೇಳಿ 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 ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಮಾಡ್ತಾಯಿದ್ವಿ ಒಂದು ಒಂದು ಕೆಲಸಗಳು ಮಾಡ್ತಾಯಿದ್ವಿ ಆವಾಗ ಫ್ರೀ ಇದ್ದಾಗ ಒಂದು ಕೆಲಸ ಮಾಡು ನೀನು ಇವಾಗ ಫ್ರೀಯಾಗಿ ಕೂತಿದ್ದಾಗ ಏನಾದ್ರು ಇರೋ ನಿನ್ನಿಂದ ಇನ್ಸ್ಪಿರೇಷನ್ ಆಗುತ್ತೆ ಬೇರೆಯವ್ರು ಯಾರು ಬರ್ತಾರೆ ಅವರು ತೊಗೋತಾರೆ ಕಥೆಗಳು ತೊಗೊಳ್ತಾರೆ ಇವತ್ತು ಕಥೆಗಳಿಲ್ಲ ಕಥೆಗಳಿಲ್ಲ ಅಂತಾರೆ ಆ ಥರ ಕಥೆಗಳು ತೊಗೊಳ್ತಾರೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಎಲ್ರಿಗೂ ಕೂತ್ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಬರೀ ಅದೊಂದೇ ಅಲ್ಲ ನಾವು ಹೋರಾಡಲೇಬೇಕು ಅಂತಿಲ್ಲ ಸೊ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನೀನು ಆರಾಮಾಗಿ ಕೂತ್ಕೊಂಡೆ ಕೆಲಸ ಮಾಡುವಂತ ಎಷ್ಟೆಷ್ಟು ಎನ್ಕರೇಜ್ ಮಾಡಿ ಹೇಳ್ತಾ ಇದ್ವಿ ಸಮಾಧಾನ ಆಗ್ತಾಯಿದ್ರು ಆದರೂ ಅವರಿಗೆ ಆ ಒಂದು ಇದು ಇತ್ತು ಒಳೊಳಗೆ ಡಿಪ್ರೆಷನ್ನು ಇತ್ತು ಬಟ್ ಹೇಳ್ಕೊಳ್ತಾ ಇರಲಿಲ್ಲ ಅಯ್ಯೋ ನನ್ನ ಮಕ್ಕಳಿಗೆ ತೊಂದರೆ ಇದ್ದೀನಿ ಅಂತ ನಮಗೇನು ಬೇಜಾರಾಗ್ತಿರಲಿಲ್ಲ ನಾವು ಎಲ್ಲ ಹೇಳಿ ಹೇಳಿ ಸೇವೆ ಮಾಡ್ತಾಯಿದ್ವಿ ಸರಿ ಏನು ಮಾಡೋದು ಅಂದಾಗ ಆವಾಗ ಸಾರು ಬಲವಂತ ಮಾಡಿದ್ರು ಈ ಥರ ಬನ್ನಿ ನಿಮ್ದು ಇಂಟ್ರ್ವ್ಯೂ ಮಾಡಬೇಕು ಅಂತ ಅದಕ್ಕೆ ಆವಾಗ ದುಡ್ಡು ಬೇರೆ ಇರಲಿಲ್ಲ ನಮ್ಮ ಹತ್ರ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವಾಗ ಹೇಳಿದಾಗ ನಾವು ಅಯ್ಯೋ ಆಗೋಲ್ಲ ನನಗೆ ಬರೋದಕ್ಕೆ ಅಂತಂದರು ಇಲ್ಲ ಇಲ್ಲ ನೀವು ಬನ್ನಿ ನಿಮಗೆ ಆ್ಯಂಬುಲೆನ್ಸ್ ನಾನು ಕಳಿಸ್ತೀನಿ ನೀವು ಆ್ಯಂಬುಲೆನ್ಸಲ್ಲಿ ಬನ್ನಿ ಏನೂ ಆಗೋಲ್ಲ ನಾನಿದ್ದೀನಿ ಅಂಥೇಳಿ ಅವರು ಧೈರ್ಯ ತುಂಬಿದ್ರು ಧೈರ್ಯ ತುಂಬಿ ಅವರು ಸುವರ್ಣ ನ್ಯೂಸ್ಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಇಂಟ್ರವ್ಯೂ ಮಾಡಿದ್ರು ಈ ಇದರಲ್ಲಿ ನಮ್ಮ ಮನೆ ಹತ್ರನೇ ನಮ್ಮ ಕಾರ್ಪೊರೇಟ್ರು ವಾಕೀಶ್ ಅಂತ ಅವ್ರನ್ನ ಇವತ್ತು ನೆನೆಸ್ಕೋಬೇಕು ತುಂಬ ಅವರು ಅವ್ರ ಸ್ನೇಹಿತರು ಎಲ್ಲರೂ ನಮ್ಮ ಮನೆಗೆ ಬಂದರು ನಮ್ಮ ಮನೆಗೆ ಬಂದು ಏನೋಣ ಈ ಥರ ಆಗಿದೆ ನಮಗೆ ಈವಾಗ ಗೊತ್ತಾಯಿತು ಹೇಗೆ ಇದು ಇದೆಲ್ಲ ಹೇಗಾಯಿತು ಏನಿತ್ತು ಅಂತ ಎಲ್ಲ ವಿಚಾರಿಸಿ ಅವರು ನಮಗೆ ಒಂದೂವರೆ ಲಕ್ಷ ಸಹಾಯ ಮಾಡಿದ್ರು ಫಸ್ಟ್ ಅವರು ಸಹಾಯ ಮಾಡಿದ್ರು ಆವಾಗ ವೀರೇಶ್ ಅವರು ಹೇಳಿದ್ರು ಈ ಥರ ಇದೆ ಇವ್ರನ್ನ ಸುವರ್ಣ ನ್ಯೂಸಲ್ಲಿ ಕರ್ಕೊಂಡು ಹೋಗಬೇಕು ಅಂದಾಗ ಅವರು ವೀರೇಶವರು ಮತ್ತು ನಮ್ಮ ಕಾರ್ಪೊರೇಟ್ರು ಇಬ್ಬರು ಸಹಾಯದಿಂದ ಆವತ್ತು ಆ ಸುವರ್ಣ ನ್ಯೂಸ್ಗೆ ನಮ್ಮಪ್ಪನ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋಗಿ ಕುಣಿಗಲ್ ಕಣ್ಣೀರು ಅನ್ನೋ ಒಂದು ಕಾರ್ಯಕ್ರಮನ ಮಾಡಿದ್ವಿ ಆವಾಗ ಪ್ರತಿಯೊಬ್ಬರು ಅದು ಲೈವ್ ಕಾರ್ಯಕ್ರಮ ಆಗಿತ್ತು ಎಲ್ಲೆಲ್ಲಿಂದ ಫೋನ್ ಮಾಡಿದರು ಜನರು ಅಂತಂದರೆ ತುಂಬ ಇಡೀ ಇಂಡಸ್ಟ್ರಿ ಎಲ್ಲರಿಗೂ ದಿಗ್ಬ್ರಾಂಧ್ರ ಆದರು ಏನಪ್ಪಾ ಇದು ಹಿಂಗಾಗೋಯ್ತು ನಮ್ಮ ಸಾಹಿತಿಗಳಿಗೆ ಅಂತ ಆವಾಗ ಸುಮಾರು ಜನ ಫೋನ್ಗಳು ಮಾಡಿ ಎಲ್ಲರೂ ವಿಚಾರಿಸಿ ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯಿತು ಅಂತ ಹೇಳಿ ಎಲ್ಲರೂ ಮಾತಾಡಿಸಿ ನೀವೇನು ಯೋಚನೆ ಮಾಡಬೇಡಿ ನೀವು ದುಡಿಗಿಡಿಬಿಡಿ ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಸುಮಾರು ಜನ ಸಪೋರ್ಟ್ ಮಾಡಿದ್ರು ಈ ಕುಣಿಗಲ್ ಕಣ್ಣೀರು ಕಾರ್ಯಕ್ರಮ ನಡೀತಾ ಇರ್ಬೇಕಾರೆ ಲೈವಲ್ಲೇ ನಾನಿವತ್ತು ಒಬ್ಬರ ನೆನೆಸ್ಕೋಬೇಕು ಡೈರೆಕ್ಟ್ರು ಸುಮ್ಮನೆ ನಮ್ಮ ತಂದೆ ಆಶೀರ್ವಾದ ಮಾಡಿದ್ದಷ್ಟೇ ಪ್ಪ ನೀನು ಒಳ್ಳೆ ಡೈರೆಕ್ಟರ್ ಡ ಅಂತ ಆವಾಗ ಆಶೀರ್ವಾದ ಮಾಡಿದ್ರಂತೆ ಆ ಒಂದು ಪ್ರೀತಿ ಇಟ್ಕೊಂಡೇನೆ ಆರ್ ಚಂದ್ರು ಅಂತ ಇವಾಗ ಕಬ್ಜ ಅಂತ ಪಿಚ್ಚರ್ ಮಾಡ್ತಿದ್ದಾರೆ ಅವರು ಅವರು ನಮ್ಮ ತಂದೆಗೆ ಓಡೋಡು ಬಂದು ಒಂದು ಲಕ್ಷ ರೂಪಾಯಿ ಸಹಾಯ ಮಾಡಿದ್ರು ಆ ಪುಣ್ಯಾತ್ಮನ ನಾನು ನೆನೆಸ್ಕೊಳ್ಳೇಬೇಕು ತುಂಬ ಒಳ್ಳೆಯ ವ್ಯಕ್ತಿ ಫಸ್ಟ್ ಅವರು ಬಂದರು ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಪ್ರೊಡ್ಯೂಸರು ಬಾಬು ಅವರು ಬಂದರು ಪ್ರೊಡ್ಯೂಸರ್ ಸಂಘದಿಂದ ಒಂದಷ್ಟು ಕೊಟ್ಟರು ಈ ಇಂಟರ್ವ್ಯೂ ನಡೀತಾ ಇರ್ಬೇಕಾದ್ರೆ ಸುಮಾರು ಜನ ಸಹಾಯ ಮಾಡಿದ್ರು ಆಮೇಲೆ ಇನ್ನೂ ಒಂದು ಸುಮಾರು ಜನ ಅನೌನ್ಸ್ ಮಾಡಿಬಿಟ್ರು ಟಿ ವಿನಲ್ಲಿ ನಾವು ಇಷ್ಟು ಕೊಟ್ಟಿದ್ದೀವಿ ಅಷ್ಟು ಕೊಟ್ಟಿದ್ದೀವಿ ಅಂತ ಆದರೆ ಕೆಲವೊಂದು ಅಮೌಂಟ್ ಬರಲಿಲ್ಲ ಆದರೆ ಅವ್ರ ಹೆಸರು ಹೇಳೋದು ಬೇಡ ಯಾಕೆಂದರೆ ಅವ್ರಿಗೂ ನಮ್ಮ ತಂದೆ ಮೇಲೆ ಪ್ರೀತಿ ಇರ್ಬೋದು ಕೊಟ್ಟ ಕ್ಷಣಕ್ಕೆ ಅವರು ಇದು ಕೊಡದೇ ಇರೋರು ಇದು ಅಂತ ಭೇದ ಭಾವ ಮಾಡಬಾರ್ದು ಸೊ ಹಾಗಾಗಿ ಅದು ಬೇಡ ಒಟ್ನಲ್ಲಿ ಅವ್ರ ಪ್ರೀತಿ ವಿಶ್ವಾಸ ಇದೆಯಲ್ಲ ನಮ್ಮ ತಂದೆ ಮೇಲೆ ಅಟ್ ಸಾಕು ಅದಾದ ಮೇಲೆ ಈ ಪ್ರೋಗ್ರಾಮೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಮುಳ್ಕುಂಟೆ ಪ್ರಕಾಶ್ ಅವರು ಹೆಮ್ಮೆ ಸ್ವಾಮ್ಯದಲ್ಲಿ ನೀವೇನು ಯೋಚನೆ ಮಾಡಿಬಿಡಿ ಕಾಲಿಲ್ಲ ಅಂತ ತಿಳ್ಕೊಬಿಡಿ ಇವಾಗ ಆ ಥರದ್ದು ನಾವು ನಿಮಗೆ ಆ್ಯಂಪ್ಯೂರ್ಟ್ ಆಗಿರೋ ಲೆಗ್ಗೆ ಒಂದು ಕಾಲು ಕೊಡ್ತೀವಿ ಅಂಥೇಳಿ ಅವರು ಹೇಳಿದರು ಸರಿ ಅದಾದ ಮೇಲೆ ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲೇ ಹೋಗಿ ಎಸ್ ರಾಮಯ್ಯದಲ್ಲಿ ಕಾಲು ಹಾಕಿಸ್ಕೊಂಡು ಓಡಾಡಿ ಅದನ್ನೆಲ್ಲ ತೋರಿಸಿ ತುಂಬ ಖುಷಿಪಟ್ಟರು ನಮ್ಮಪ್ಪ ಅವತ್ತು ಹಬ್ಬ ಸದ್ಯ ನಾನು ಆದ್ನಲ್ಲ ಅನ್ನೋ ಒಂದು ಖುಷಿ ಅವರಲ್ಲಿ ಎದ್ದು ಕಾಣ್ತಾ ಇತ್ತು ಆಮೇಲೆ ಕೆಲವು ಸೀರಿಯಲ್ನವರು ಕರೆದ್ರು ಆ್ಯಕ್ಟು ಮಾಡಿದ್ರು ತುಂಬ ಕಷ್ಟ ಆಯಿತು ಆವಾಗ ಒಂದು ಸ್ವಲ್ಪ ದಿನ ಅವರಿಗೆ ಅಡ್ಜಸ್ಟ್ ಆಗಬೇಕಾಗಿತ್ತು ಆಮೇಲೆ ಡೈಲಿ ನಾನೇ ಹಾಕ್ತಾಯಿದ್ದೆ ಕಾಲನ್ನ ಡೈಲಿ ಹಾಕೋದು ಅದು ಫುಲ್ಲು ಟೈಟಾಗಿ ಇದು ಮಾಡಿ ಇದು ಮಾಡ್ತಾಯಿದ್ದೆ ಆಮೇಲೆ ಡ್ರೆಸ್ಸಿಂಗ್ ಮಾಡಬೇಕಾಗಿತ್ತು ಎಲ್ಲನೂ ಮಾಡಿ ಪರ್ಫೆಕ್ಟಾಗಿ ಮಾಡಿ ಆಮೇಲೆ ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ ನಾನೇ ಶೂಟಿಂಗಿಗೆ ಕರ್ಕೊಂಡು ಹೋಗ್ತಿದ್ದೆ ತಿರ್ಗಾ ಶೂಟಿಂಗಿಗೆ ಕರ್ಕೊಂಡ್ಬರ್ತಿದ್ದೆ ಅಲ್ಲೂ ಅಷ್ಟೇ ಶೂಟಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡೋರು ಏನೇ ಇದಿತ್ತು ಹಣ ಕೂತ್ಕೊಳ್ಳಿ ನಾವಿದ್ದೀವಿ ನೀವೇನು ಯೋಚನೆ ಮಾಡಬೇಡಿ ಅಷ್ಟು ಕೇರಾಗಿ ನೋಡಿಕೊಂಡ್ರು ಎಲ್ಲ ಯೂನಿಟು ಎಲ್ಲ ಇದರಲ್ಲೂ ತುಂಬ ಪ್ರೀತಿಯಿಂದ ಒಂದು ಚೂರು ಅವರಿಗೆ ಬೇಜಾರು ಆಗದೆ ಇರೋ ರೀತಿಯಲ್ಲಿ ಎಲ್ಲರೂ ನೋಡಿಕೊಂಡ್ರು ನಾವೂ ಅಷ್ಟೇ ಮನೆಯಲ್ಲಿ ದಿನ ಅವ್ರಿಗೆ ಏನೇನು ಸಹಾಯ ಬೇಕು ಏನೇನು ಬೇಕು ಎಲ್ಲನೂ ನಾನೇ ನೋಡ್ಕೊಳ್ತಾ ಇದ್ದೆ ಕಂಪ್ಲೀಟಾಗೇ ನಾನು ಅವ್ರ ಜೊತೆಲೇ ಇದ್ದುಬಿಟ್ಟಿದ್ದೆ ಸೊ ಒಂದೊಂದೊಂದೊಂದು ಅವ್ರಿಗೆ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ನೋಡಿಕೊಂಡು ಹಂಗೆ ಚೆನ್ನಾಗೇ ಇದ್ದರು ತುಂಬ ಆರಾಮಾಗೇ ಅವರು ಆ ಡಿಪ್ರೆಷನಿಂದ ಹೊರಗೆ ಬಂದಿದ್ದರು ನಾನು ಚೆನ್ನಾಗಿದ್ದೀನಿ ಎಲ್ಲರ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ನನ್ನ ಮೇಲೆ ಅಂಥೇಳಿ ಅವರು ಅದೇ ರೀತಿಯಲ್ಲೇ ಬರ್ತಾಯಿದ್ರು ಆದರೆ ವಿಧಿ ಬಿಡಬೇಕಲ್ಲ ಸಡನ್ನಾಗೆ ಅವ್ರಿಗೆ ಇದು ಹಾರ್ಟ್ ಅಟ್ಯಾಕ್ ಆಗೋಯ್ತು ಸೊ ಹಾಗಾಗಿ ಅವ್ರು ಹೋಗ್ಬಿಟ್ರು ಟೂ ತೌಸಂಡ್ ತರ್ಟೀನ್ ಇದುವರೆಗೂ ನೀವೆಲ್ಲ ನಮ್ಮ ತಂದೆ ಕಾಲು ಕಳ್ಕೊಂಡಿದ್ದು ಹೊಸ ಕಾಲು ಪಡ್ಕೊಂಡಿದ್ದು ಎಲ್ಲವನ್ನ ನೀವು ಕೇಳಿದ್ರಿ ಇನ್ನು ಮುಂದಿನ ಎಪಿಸೋಡಲ್ಲಿ ಸಾರಸ್ಯವಾಗಿ ಅವರ ಹೇಗೆ ಬಂದರು ಚಿತ್ರರಂಗಕ್ಕೆ ಚಿಕ್ಕ ಹುಡುಗನಿಂದ ಯಾವ ರೀತಿ ಅವರ ಇಂಟ್ರೆಸ್ಟ್ ಇತ್ತು ಒಂದು ಕಲಾವಿದರಾಗ್ಬೋದು ಅಥವಾ ನಿರ್ದೇಶಕರಾಗ್ಬೋದು ಅಥವಾ ಏನಾರು ಆಗಲಿ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಅವ್ರು ಎಷ್ಟು ಸ್ಟ್ರಗಲ್ ಪಟ್ರು ಅನ್ನೋದನ್ನು ಮುಂದೆ ವಿವರಿಸ್ತಾ ಇರ್ತೀನಿ Chitraloka.com, your movie guide, online, always. Oh, yeah.